ಮೈಸೂರಿನಲ್ಲಿ ಕೊರೋನಾ ಎರಡನೇ ಅಲೆ ಭೀತಿ ಎದುರಾಗಿದೆ. ಪ್ರಮುಖವಾಗಿ ಪ್ರತಿನಿತ್ಯವೂ ಕೂಡ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರ ಜೊತೆಗೆ ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಇವತ್ತಿನಿಂದಲೇ ಅನಗತ್ಯವಾಗಿ ಅಂದರೆ ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಇನ್ನುಳಿದಂತಹ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸುವಂತಹ ಒಂದು ಕೆಲಸವನ್ನು ಮಾಡಲಾಗಿದೆ. ಇನ್ನು ಮುಖ್ಯವಾಗಿ ನಾವು ನೋಡ್ತಕ್ಕಂಥ ಹೋಟೆಲ್ಗಳಲ್ಲಿರ್ಬೋದು, ಜೊತೆಗೆ ಈ ಪಾನಿಪುರಿ ಚಾಟ್ಸ್ ಮತ್ತು ಇದನ್ನೆಲ್ಲ ಏನು ಮಾರಾಟವನ್ನು ಮಾಡಲಾಗುತ್ತೆ ಇವ್ರಿಗೂ ಕೂಡ ವ್ಯಾಪಾರಕ್ಕೆ ಅನುವನ್ನು ಮಾಡಿಕೊಡಲಾಗಿದೆ. ಆದರೆ ಪಾರ್ಸಲ್ ವ್ಯವಸ್ಥೆಗೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಇರ್ತಕ್ಕಂಥ ರಸ್ತೆ ಬದಿ ವ್ಯಾಪಾರಿಗಳೇನಿದ್ದಾರೆ ಅಂದರೆ ಪಾನಿಪುರಿ ಇರ್ಬೋದು, ಗೋಬಿ ಅಂಗಡಿಗಳಿರ್ಬೋದು, ಈ ಥರದ ಅಂಗಡಿಗಳೆಲ್ಲ ಏನಿದೆ, ಫಾಸ್ಟ್ ಫುಡ್ಗಳೇನಿದ್ದಾವೆ, ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಡಲಾಗಿದೆ. ಈಗ ನಾವು ದೃಶ್ಯದಲ್ಲಿ ಕೂಡ ಕಾಣಬಹುದು. ಇನ್ನು ಪಾರ್ಸಲ್ನ ವ್ಯವಸ್ಥೆಯನ್ನು ನೀಡುವ ಮುಖಾಂತರ, ಪಾರ್ಸಲ್ ಸೇವೆಯನ್ನು ನೀಡುವ ಮುಖಾಂತರ ಪಾನಿಪುರಿ ಅಂಗಡಿಗಳು ಬಾಗಿಲನ್ನು ತೆರೆದಿದ್ದಾವೆ. ಆದರೆ ಗ್ರಾಹಕರ ಸಂಖ್ಯೆ ಬಹಳಷ್ಟು ಕಡಿಮೆ ಇರತಕ್ಕಂಥದ್ದು. ಇನ್ನೊಂದೆಡೆ ನಾವು ರಸ್ತೆ ಬದಿ ವ್ಯಾಪಾರಿಗಳನ್ನು ನಾವು ನೋಡಬಹುದು. ಪ್ರಮುಖವಾಗಿ ಇವರು ಕೂಡ ಖಾಲಿ ಕೂತಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಬೇರೆ ವಾಣಿಜ್ಯ ಮಳಿಗೆಗಳೆಲ್ಲವೂ ಕೂಡ ಬಾಗಿಲನ್ನು ಮುಚ್ಚಿದ್ದಾವೆ. ದಿನಸಿ ಅಂಗಡಿಗಳಿರ್ಬೋದು, ಜೊತೆಗೆ ಅಗತ್ಯ ವಸ್ತುಗಳೇನಿದ್ದಾವೆ ಈ ಒಂದು ವಸ್ತುಗಳನ್ನು ಹೊರತುಪಡಿಸಿದರೆ ಎಲ್ಲ ಅಂಗಡಿಗಳು ಕೂಡ ಬಾಗಿಲನ್ನು ಮುಚ್ಚಿದ್ದಾವೆ. ಇನ್ನು ಪ್ರತಿನಿತ್ಯವೂ ಕೂಡ ರಸ್ತೆ ಬದಿ ವ್ಯಾಪಾರಿಗಳು ದಿನನಿತ್ಯದ ಒಂದು ಆದಾಯವನ್ನೇ ನಂಬಿ ಬದುಕುವಂಥ ಜನ, ಇಂಥವ್ರಿಗೂ ಕೂಡ ಇವತ್ತು ವ್ಯಾಪಾರ ಇಲ್ಲದಂತಾಗಿದೆ. ಆದರೆ ಈ ಒಂದು ಅಂಗಡಿಗಳಲ್ಲಿ ಪಾರ್ಸೆಲನ್ನು ನೀಡುವ ಮುಖಾಂತರ ಅವರು ವ್ಯಾಪಾರ ವಹಿವಾಟಿಗೆ ಮುಂದಾಗಿದ್ದಾರೆ. ಆದರೆ ಗ್ರಾಹಕರಿಲ್ಲ ಅಂತಕ್ಕಂಥ ಮಾತುಗಳನ್ನು ಅವರು ಹೇಳ್ತಾರೆ. ಆದರೆ ಮೈಸೂರಿನಲ್ಲಿ ಪ್ರತಿನಿತ್ಯವೂ ಕೂಡ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಈಗ ನನ್ನೊಟ್ಟಿಗೆ ಬೀದಿ ಬದಿ ವ್ಯಾಪಾರಿಗಳು ನನ್ನೊಟ್ಟಿಗಿದ್ದಾರೆ, ಏನು ಫಾಸ್ಟ್ ಫುಡ್ ವ್ಯಾಪಾರವನ್ನು ಮಾಡ್ತಕ್ಕಂಥವ್ರು. ಸರ್, ಹೆಂಗಿದೆ ಸರ್ ಇವತ್ತಿನ ವಸ್ತುಸ್ಥಿತಿ? ಎಲ್ಲ ವಾಣಿಜ್ಯ ಮಳಿಗೆಗಳೆಲ್ಲ ಬಾಗಿಲಾಕಿದ್ದಾವೆ, ಅಗತ್ಯ ವಸ್ತುಗಳನ್ನು ಹೊರತುಪಡಿಸಿದ್ದಾರೆ. ಇವತ್ತು ಎಲ್ಲ ಏನು ಉಣಕ್ಕಾಗಲ್ಲ. ಏನು ಸರ್ ಇದು ಮಾಡಕ್ಕೆ ಜೀವನ ಮಾಡಬೇಕು, ನಾವು ಎಷ್ಟೊತ್ತಾದರೂ ಮಾಡಲೇಬೇಕು, ಎಂಟುವರೆಗೆ ಮಾಡಿ ಅಂತಾರ, ಏನು ಮಾಡೋಕ್ಕಾಯ್ತದ? ಅಂದರೆ ಈಗ ಮೊದಲೆಲ್ಲ ಇಲ್ಲೇ ಏನು ಬೋಂಡಗಳು ಬಜ್ಜಿಗಳು ಇದನ್ನೆಲ್ಲ ಇಲ್ಲೇ ತಿನ್ಲಿಕ್ಕೆಲ್ಲ ಕೊಡ್ತಾ ಇದ್ರಿ, ಈಗ ಪಾರ್ಸಲ್ ಮಾತ್ರ ಕೊಡಬೇಕು ಅನ್ನೋದಾಗಿದೆ. ಇದು ಎಫೆಕ್ಟ್ ಆಗಿದೆ? ಏನು ವ್ಯಾಪಾರ ತೊಂದರೆ ಇದೆ, ಏನು ಮಾಡೋಕ್ಕಾಗಲ್ಲ. ಈಗ ವ್ಯಾಪಾರ ಭಾಳ ಕಷ್ಟ ಆಗ್ಬಿಡೋದು, ಈಗ ಏನು ಮಾಡ ಅದೇ ಜೀವನ ನಮಗೆ ಅಷ್ಟೇ ಸರ್. ಅಂದರೆ ಈಗ ನಿಮ್ಗೇನಾದರೂ ಮೊದಲೇ ಮುನ್ಸೂಚನೆ ಕೊಟ್ಟಿದ್ರೆ ಅಂದರೆ ಮಾಹಿತಿ ಕೊಟ್ಟಿದ್ರೆ ಈ ಥರ ಆಗುತ್ತೆ ಮುಂದಿನ ಅಂದರೆ ಇನ್ನೊಂದು ಎರಡು ಮೂರು ದಿನದಲ್ಲಿ? ಇಲ್ಲ ಇಲ್ಲ, ಏನಿಲ್ಲ, ಏನು ಹೇಳೋ ಇಲ್ಲ, ಏನು ಇಲ್ಲ. ಒಟ್ಟಿನಲ್ಲಿ ಎಂಟೂವರೆ ಬಂದು ಕ್ಲೋಸ್ ಮಾಡ್ತಾರೆ. ಮತ್ತೊಬ್ಬರು ಪಾನಿಪುರಿ ಅಂಗಡಿಯವ್ರನ್ನ ನಾನು ಮಾತನಾಡಿಸ್ತೇನೆ. ಸರ್, ನಿಮಗೆ ಹೆಂಗಿದೆ ಸರ್ ವ್ಯಾಪಾರ ಇವಾಗ? ಸರ್, ನಮ್ಮ ವ್ಯಾಪಾರ ನೋಡ್ಬೇಕು, ಇವತ್ತು ಹಾಕಿದ್ದೀವಿ, ಇವತ್ತು ಪಾರ್ಸಲ್ ಅಂತ, ಇವತ್ತು ಹೆಂಗೆ ವ್ಯಾಪಾರ ಆಯ್ತಾ ಗೊತ್ತಿಲ್ಲ. ಒಟ್ಟೆಲ್ಲ ಇವತ್ತು ನಾಳೆ ನೋಡ್ಕೊಂಡು ಮುಂದುವರಿಯಲ್ಲ ಬೇಡ ಅಂತ ನಾನು ವ್ಯಕ್ತ ಮಾಡಿ. ಅಂದರೆ ಈಗ ಏನು ಪಾರ್ಸಲ್ ವ್ಯವಸ್ಥೆ ಮಾಡಿಕೊಟ್ಟಿರೋದು ಅಷ್ಟರ ಮಟ್ಟಿಗೆ ನಿಮಗೆ ಉಪಯೋಗ ಆಗ್ತಾ ಇಲ್ಲ? ನೋಡಬೇಕು, ಹೋದ್ಸರ ಒಂದು ಸ್ವಲ್ಪ ಹಾಕಿದ್ದು, ಒಂದ್ಸಲ ಸ್ವಲ್ಪ ನಡೀತಾ ಇದ್ದು, ಅದರ ಅನುಭವನೂ ಇವತ್ತು ಹಾಕೊಂಡಿದ್ದೀವಿ. ಇವತ್ತು ನಾಳೆ ನೋಡ್ತೀವಿ, ಆದರೆ ಮಾಡ್ತೀವಿ, ಇಲ್ಲ ಮುಚ್ಚಿಬಿಟ್ಟು ಮನೆ ಕುಂತ. ಅಂದರೆ ಈಗ ನಿಮಗೆ ನೆನ್ನೆ ಮೊನ್ನೆಗಳನ್ನು ನೋಡಿದಂಥ ನಾರ್ಮಲ್ ಡೇಸ್ಗಳನ್ನು ನೋಡಿದರೆ ಅವಾಗ ಅಲ್ಲೆಲ್ಲ ಜನ ಮಾಸ್ಕ್ ಹಾಕೊಳ್ಳೋದು ಈ ಥರ ಎಲ್ಲ ಬಂದು ಪಾನಿಪುರಿ ಇರೋ ಹಂಗೆ ಮಾಸ್ಕ್ ಹಾಕೋದು ತಿಂತಾ ಇರೋ ಸ್ವಲ್ಪ ಬರ್ತಾರೆ ಪಾರ್ಸಲ್ ಹೋಯ್ತಾ ಇದ್ದು. ಇವತ್ತು ನೋಡೋಣ, ಇವತ್ತು ಹಾಕಿದ್ದೀವಿ, ನಾಳೆ ಹೆಂಗಾಯ್ತು ನೋಡ್ಬೇಕು. ಅಂದರೆ ಈಗ ಪೊಲೀಸರು ನಿಮ್ಗೆ ಏನಾದರೂ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಕೆಲವು ಮಾಹಿತಿಗಳನ್ನು ಕೊಟ್ಟರೆ ಈ ಥರನೇ ಮಾಡಿ? ಇದುವರೆಗೆ ನಾವು ಹೇಳೋದಂಗೆ ಇರ್ತೀನಿ ಇಲ್ಲ, ಅವರು 9 ಗಂಟೆ ಟೈಮ್ಕೊಂಡು 8 ವರೆಗೆ ಕೋರ್ಸ್ ಮಾಡ್ಕೊಂಡಿದ್ದೀನಿ, 10 ಗಂಟೆ ಇರೋ 9 ವರೆಗೆ ಕೋರ್ಸ್ ಮಾಡ್ಕೊಂಡಿದ್ರು. ಅದರಿಂದ ನಮ್ಗೆ ಯಾವತ್ತು ನಮ್ಮ ಪೊಲೀಸರು ಬಂದು ಹೇಳಿಲ್ಲ. ಈಗ ಈ ಒಂದು ನಿರ್ಣಯ ಏನು, ಬೇರೆ ಬೇರೆ ಅಂಗಡಿ ವಾಣಿಜ್ಯ ಮಳಿಗೆಗಳೆಲ್ಲ ಬಾಗಿಲಾಕಿದ್ದಾವೆ ಅಗತ್ಯ ವಸ್ತುಗಳನ್ನು ಬಿಟ್ಟು, ಸೊ ಅದರ ಒಂದು ಎಫೆಕ್ಟ್ ನಿಮಗೂ ಬಿದ್ದಿದೆಯಾ? ನೋಡ್ಬೇಕು ಸರ್, ಇವತ್ತು ನಿಮ್ಗೆ ಗೊತ್ತಾಗಲ್ಲ, ಇವತ್ತು ವ್ಯಾಪಾರ ಮಾಡಿದ ಮೇಲೆ ಗೊತ್ತಾಯ್ತು ನಮಗೆ. ಇಷ್ಟೊತ್ತಿನವರೆಗೆ ಏನಾದರೂ ವ್ಯಾಪಾರ ಆಗಿದೆಯಲ್ಲ? 4-5 ಪ್ಲೇಟ್ ವ್ಯಾಪಾರ ಆಗಿದೆ ಅಷ್ಟೇ, ಪಾರ್ಸಲ್ ಅಷ್ಟೇ, 4-5 ಪ್ಲೇಟ್ ಪಾರ್ಸಲ್. ಪಾರ್ಸಲ್ ವ್ಯವಸ್ಥೆ ಅಂತಂದರೆ ಜನ ಬರಲ್ಲ ಅಂತ ನೀವು ಅಂದ್ಕೊಳ್ತೀರಾ? ಹಾಂ, ಇಲ್ಲ ಸರ್, ನೋಡ್ಬೇಕು ಇವತ್ತು ಹೆಂಗೆ ಇವತ್ತಿನ ಇದರಲ್ಲಿ ಹೆಂಗಾಯ್ತು ಅಂತ ಗೊತ್ತಾಗಲ್ಲ. ಇವತ್ತು ಹೇಳೋಕ್ಕಾಗಲ್ಲ, ಆದಮೇಲೆ ಹೇಳ್ಬೋದು ನಾಳೆಗೆ. ಇವತ್ತು ವ್ಯಾಪಾರ ಆದರೆ 4-5 ಅಂತ ಹೇಳ್ಬೋದು, ಇಲ್ಲಾಂದ್ರೆ ಇವತ್ತು ಏನು ಹೇಳೋಕ್ಕದು, 1 ವಾರನೇ ಟೈಮ್ ಇದೆ, 8 ವರೆ ವ್ಯಾಪಾರ ಮಾಡಬೇಕು. ಅದುವರೆಗೆ ಆದ ಒಂದು 20-30 ಪ್ಲೇಟ್ ಹಾಕೊಂಡಿದ್ವಿ, ಹಾಕೋದು ಖಾಲಿ ಮಾಡ್ಕೊಂಡು ಮನೆಗೆ ಹೋಯ್ತು. ಅಂದರೆ ಇದೇ ಥರ ಆಗ್ಬಿಟ್ರೆ ಈಗ ನಾಳೆ ಸಂಜೆಯಿಂದ ಸೋಮವಾರ ಬೆಳಗ್ಗೆವರೆಗೂ ಕೂಡ ಕರ್ಫ್ಯೂ ಇರುತ್ತೆ, ಅಲ್ಲೆಲ್ಲ ವ್ಯಾಪಾರ ವಹಿವಾಟಕ್ಕೆ ಅವಕಾಶ ಇರೋದಿಲ್ಲ. ಸೊ ಈ ಥರ ಆದರೆ ಮುಂದೆ ಜೀವನ ಇವತ್ತು ಏನು ಮಾಡೋಕ್ಕಾಗಲ್ಲ ಸರ್, ಇನ್ನೇನು ಮಾಡ್ತೀರಿ, ಹೆಂಗೆ ಸಾಲ ಮಾಡ್ಕೊಂಡು ತಿನ್ಬೇಕು ಅಷ್ಟೇ. ಹೋದ ವರ್ಷ ಮಾಡಿ ಅನ್ಬೋಕ್ಸಿ, ಈ ವರ್ಷ ಅನ್ಬೋಗಿಸ್ಬೇಕು. ಅಂದರೆ ಈಗ ನಿಮ್ಮ ಕಳೆದ ವರ್ಷದಿಂದನೂ ಯಾವುದೇ ಆದಾಯ ಇಲ್ಲ? ಏನಿಲ್ಲ ಏನಿಲ್ಲ, ಇದೇ ಮಾಡಬೇಕು, ಇದೇ ಜೀವನ, ಇದು ನಡೆದು ನಮ್ಮ ಜೀವನ ಆಗ್ಬಿಟ್ಟು ಇನ್ನಿಲ್ಲ ನಮಗೆ. ಹಂಗಾಗಿ ನಾವು ಗಾಡಿನೇ ಹಾಕೋಂಗಿಲ್ಲ, ಆರಾಮಾಗಿ ಮನೆ ಕುಂತಿರ್ಬೋದು. ಆ ಥರ ನಮ್ಮ ಹತ್ರ ದುಡ್ಡು ಕಾಸು ಇದೆ, ಮನೆಯಲ್ಲೇ ಕುಂತ್ಕೊಂಡು ತಿನ್ಬೋದು. ಹೊಸ ರೂಲ್ಸ್ ಮಾಡಿರೋದ್ರಿಂದಾಗಿ ನಿಮಗೆ ಗ್ರಾಹಕರೇ ಇಲ್ಲ? ಹೌ, ಇಲ್ಲ ಇಲ್ಲ, ಹೇಳೋಕ್ಕಾಗಲ್ಲ ಸಿನ್. ಇವತ್ತು ನೋಡೋಣ, ಇವತ್ತು ನಾಳೆ ನೋಡೋ ಗೊತ್ತಾಯ್ತು ನಮಗೆ ನಾಳೆ ಹೆಂಗಾಯ್ತು ಅನ್ನೋದು. ಇದಿಷ್ಟು ರಸ್ತೆ ಬದಿ ವ್ಯಾಪಾರಿಗಳೇನು ಪಾನಿಪುರಿಗಳಿರ್ಬೋದು, ಜೊತೆಗೆ ಫಾಸ್ಟ್ ಫುಡ್ ಅಂಗಡಿಗಳೇನಿದ್ದಾವೆ ಇವರ ಮಾತುಗಳು. ಪ್ರಮುಖವಾಗಿ
ಇವತ್ತಿನಿಂದ ತೆಗೆದುಕೊಂಡಿರತಕ್ಕಂಥ ಕೆಲವು ನಿರ್ಧಾರಗಳಿದ್ದಾವೆ. ಈ ನಿರ್ಧಾರಗಳಿಂದಾಗಿ ಗ್ರಾಹಕರ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ. ಆದರೆ ಪಾರ್ಸೆಲ್ನ ವ್ಯವಸ್ಥೆಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ನಮಗೆ ಪಾರ್ಸೆಲ್ ವ್ಯವಸ್ಥೆ ಇದ್ದರೂ ಕೂಡ ಜನ ಬರಲಿಕ್ಕಿಲ್ಲ. ಹೀಗಾಗಿ ಇವತ್ತಿನ ಒಂದು ವಾತಾವರಣವನ್ನು ನೋಡಿ ಮುಂದಿನ ದಿನಗಳಲ್ಲಿ ರಸ್ತೆ ಬದಿ ವ್ಯಾಪಾರವನ್ನು ಮಾಡಬಹುದಾ ಅಂದರೆ ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಅನ್ನೋದನ್ನು ನಿರ್ಣಯ ಮಾಡ್ತೇವೆ. ಇಲ್ಲವಾದರೆ ಪ್ರತಿನಿತ್ಯ ಇದೇ ಜೀವನ ನಮ್ಮದು, ಇದಕ್ಕೆ ಹೆಚ್ಚಿನದಾಗಿ ಹೊಡೆತ ಬೀಳುತ್ತೆ ಅನ್ನೋ ಒಂದು ಆತಂಕ ಕೂಡ ನಮಗಿದೆ ಅನ್ನೋ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಪುನೀತ್ ಸ್ನೇಹಿತ ಕನ್ನಡ ಮೈಸೂರು.